ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೋಟಕಾರ ಪಟ್ಟಣ ಪಂಚಾಯತ್ ಚುನಾವಣೆ ಇವತ್ತು ನಡೆಯುತ್ತಾ ಉಂಟು. ಯಾವಾಗ ಚುನಾವಣೆ ಘೋಷಣೆ ಆಯಿತೋ ಆ ದಿವಸವೇ ನಮಗೆ 100ಕ್ಕೆ 100 ವಿಶ್ವಾಸ ಇತ್ತು. ಕಳೆದ ಸಲ ಎಷ್ಟು ಸ್ಥಾನ ನಮ್ಮಲ್ಲಿತ್ತು ಅದಕ್ಕಿಂತ 1-2 ಸ್ಥಾನ ಈ ಸಾರಿ ನಾವು ಜಾಸ್ತಿ ಪಡೆಯುತ್ತೇವೆ. ನಿತ್ಯ ನಿರಂತರವಾಗಿ ಕಾರ್ಯಕರ್ತರ ಹೋರಾಟ, ಅದರ ಒಟ್ಟಿಗೆ ಯಾವುದೇ ಒಂದು ಬ್ಲ್ಯಾಕ್ ಡಾಟ್ ಇಲ್ಲದಂಥ 17 ಕ್ಯಾಂಡಿಡೇಟ್ ಅಭ್ಯರ್ಥಿಗಳನ್ನು ಪಕ್ಷ ಗುರುತಿಸಿತ್ತು. ಹಿಂದಿನ 3 ಕ್ಯಾಂಡಿಡೇಟ್ಗಳು, ಅನುಭವ ಇರುವಂಥ 3 ಕ್ಯಾಂಡಿಡೇಟ್ಗಳಿಗೆ ಕೂಡ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಒಂದು SC ಒಂದು ST ಇಬ್ಬರು ಕೂಡ ಕ್ವಾಲಿಫೈಡ್. ನಿತ್ಯ ನಿರಂತರವಾಗಿ BJP ಮತ್ತು ಸಂಘ ಪರಿವಾರದಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥ ಅಭ್ಯರ್ಥಿಗಳು. ಅದರ ಒಟ್ಟಿಗೆ 17ಕ್ಕೆ 17 ಕೂಡ ನಾವು ಸ್ಥಾನಕ್ಕೆ ಯಾಕೆ ಸ್ಪರ್ಧಿಸ್ತೇವೆ ಅಂದರೆ ನರೇಂದ್ರ ಮೋದಿಜಿಯವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್, ಅವರು ತಂದಂಥ ಯೋಜನೆಗಳು, ಅವರದು ಯೋಚನೆ ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರ ಮುಂದಾಲತ್ವದಲ್ಲಿ, ಜಿಲ್ಲಾ BJP ಅಧ್ಯಕ್ಷರಾದಂಥ ಸುದರ್ಶನ್ ಅವರ ಮೇಲ್ವಿಚಾರದಲ್ಲಿ, ಕ್ಷೇತ್ರ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೋಟಕಾರು ಪಟ್ಟಣ ಪಂಚಾಯತ್ನಲ್ಲಿ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ನಾಯಕರು ಕೂಡ ನಿತ್ಯ ನಿರಂತರವಾಗಿ 10 ದಿವಸದ ಕೆಲಸ ಮಾಡ್ತಾಯಿದ್ದೆವು. ಇವತ್ತು ನಮಗೆ 100ಕ್ಕೆ 100 ವಿಶ್ವಾಸ ಆಗಿದೆ. ನಾವು 13 ಸೀಟ್ ನಾವು ಗೆದ್ದೇ ತಿರುತ್ತೇವೆ. 4 ಸೀಟಲ್ಲಿ ಕೂಡ ನಾವು ಅತಿ ಹೆಚ್ಚು ಮತಗಳನ್ನು ಪಡೆಯುತ್ತೇವೆ ಎಂಬ ವಿಶ್ವಾಸ ನಮಗೆ ಉಂಟು. ಇದು ಕೇವಲ ಇಲ್ಲಿಗೆ ಮಾತ್ರ ಮಾದರಿಯಾಗಿದೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗುವಂಥ ಪಟ್ಟಣ ಪಂಚಾಯತ್ ಆಗ್ತದೆ. ಬಾಕಿ ಪಟ್ಟಣ ಪಂಚಾಯತ್ಗೆ ಕೂಡ ಯಾವ ರೀತಿಯ ಸ್ಪರ್ಧೆ ಭಾರತೀಯ ಜನತಾ ಪಾರ್ಟಿ ಕೊಡ್ತದೆ ನಿಮಗೆಲ್ಲರಿಗೂ ಗೊತ್ತುಂಟು. ಅದೇ ರೀತಿ ನಾವು ವಿಶೇಷವಾಗಿ 13 ಸೀಟನ್ನು ಗೆಲ್ತೇವೆ. 4 ಸೀಟಲ್ಲಿ ಕೂಡ ಅತಿ ಹೆಚ್ಚು ಓಟು ಪಡೆಯುತ್ತೇವೆ. ಇದಕ್ಕಾಗಿ ದುಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಪಾಪ ರಾತ್ರಿಯನ್ನು ಹಗಲು ಮಾಡಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ರಾತ್ರಿ 12 ಗಂಟೆ ದುಡಿದಂಥ ಆ ದೇವದುರ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೆ, ಅದರ ಒಟ್ಟಿಗೆ ಸ್ಪರ್ಧಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ತನ್ನ ಮಾತನ್ನು ನಿಲ್ಲಿಸ್ತೇನೆ.